ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ದು ಹೊಸ ಕಂಟೆಂಟ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ ಕಂಟೆಂಟ್ ಏನಂತ ಎಲ್ರಿಗೂ ಗೊತ್ತಾಗಿರ್ತದೆ, ಎಸ್, ವೆಜಿಟೇಬಲ್ ಪಲಾವ್ ಮಾಡೋದು. ಸೊ ನಮ್ಮ ಚಾನಲಲ್ಲಿ ಆಲ್ಮೋಸ್ಟು ಎಲ್ಲ ಟೈಪ್ ಇದು ವೀಡಿಯೋಸ್ಗಳನ್ನು, ಅಂದರೆ ಲೈಕ್ ಎಂಟರ್ಟೈನ್ಮೆಂಟ್ ವೀಡಿಯೋಸು, ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸು, ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇದು ವೀಡಿಯೋಸ್ ಎಲ್ಲ ಹಾಕ್ತೇನೆ ಅಂತ ಹೇಳಿದೆ. ಸೊ ಅದ್ರ ಜೊತೆಗೆ ಕುಕ್ಕಿಂಗ್ ವೀಡಿಯೋನು ಹಾಕ್ತೇನೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಕುಕ್ಕಿಂಗ್ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ, ಅದೇ ವೆಜಿಟೇಬಲ್ ಪಲಾವ್ ಮಾಡೋದು. ಸೊ ನಮ್ಮದು ಅತ್ತಿಗೆ ಬಂದು ತುಂಬ ಟೈಮಿಂದ ಕೇಳ್ತಾ ಇದ್ದರು, ವೆಜಿಟೇಬಲ್ ಪಲಾವ್ ಮಾಡು ಪಲಾವ್ ಮಾಡು ಅಂತ. ಸೊ ನನಗೆ ಟೈಮ್ ಇರಲಿಲ್ಲ, ನಾನು ಯಾಕಂದರೆ ಮಂಗಳೂರಲ್ಲಿ ಇರೋದ್ರಿಂದ ನನಗೆ ಪುರ್ಸೊತ್ತಾಗ್ತಾ ಇರಲಿಲ್ಲ ಮನೆಗೆ ಬಂದಾಗ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅವರಿಗೊಂದು ಮಾಡಿಕೊಡೋಣ ಅಂತ. ಬನ್ನಿ, ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ಹೇಳ್ಕೊಡ್ತೇನೆ ನನ್ನ ಸ್ಟೈಲಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಗ ವ್ಲಾಗ್ಸ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಾ ಇರೋದು. ಬನ್ನಿ, ಇವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಮಾಡೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೇನೆ, ಬನ್ನಿ ಹೇಗಂತ ನೋಡೋಣ. ಸೊ ಪಲಾವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಬೀನ್ಸು, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ನಾನು ಹೂಕೋಸು ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಬಟಾಣಿ. ಹೂಕೋಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ನೀವು ರುಚಿಗೊಳ್ಳಿ ತರಬೇಡಿ, ನೀವು ರುಚಿಗೊಳ್ಳಿ ಒಳ್ಳೆಯದಲ್ಲ. ಆ್ಯಕ್ಚುಲಿ ನಾ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೆ. ಸೊ ಚಕ್ಕೆ, ಎಲೆ ಕೊಡಿ, ಒಂದು 5-6 ಲವಂಗ, ಒಂದು 4 ಏಲಕ್ಕಿ, ಒಂದು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಚಂದ ಸ್ವಲ್ಪ ಹುರ್ಕೋಬೇಕು. ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಅಂತ. ಈರುಳ್ಳಿ ಹಾಕೋದು, ಈರುಳ್ಳಿ ಹಾಕ್ಕೊಂಡು ಫಸ್ಟ್ ಬಾಸ್ಕೋಬೇಕು ಸ್ವಲ್ಪ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಗ್ಯಾಸ್ ಆಫ್ ಆಯ್ತು. ಹಾಂ, ಕಡಿ ಬುಡ್ ಗ್ಯಾಸ್ ಲೀಕ್ ಆದ್ಮೇಲೆ ಬರ್ತಾರ? ಈರುಳ್ಳಿನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈರುಳ್ಳಿ. ಈಗ ಸ್ವಲ್ಪ ಟೊಮೆಟೊ ಹಾಕುವ, ಸ್ವಲ್ಪ ಬಾಕ್ಸ್ ಕಂಬ ಇಲ್ಲ, ಅತ್ತಿಗೆ ಪಲಾವ್ ತಿಂತು ಪಲಾವ್ ತಿಂತು ಅಂತ ಇದೆ ಅತ್ತಿಗೆ ಬೈಕ್ ಅಂತ ಇದೆ. ತರಕಾರಿನ ಹಾಕುವ, ಕ್ಯಾರೆಟ್, ಬೀನ್ಸ್, ಎರಡಕ್ಕೆ ಸ್ವಲ್ಪ ಫ್ರೈ ಮಾಡು, ಒಂದು 2 ನಿಮಿಷ ಫ್ರೈ ಮಾಡು ಆಯಿತಾ. ಮತ್ತು ಹೂಕೋಸು ಹಾಕೋಬೇಕಿತ್ತು, ಉಪ್ಪಲ್ಲಿ ನೆನೆಸಿಟ್ಕೊಂಡಿದ್ದಲ್ಲ ಆ ಹೂಕೋಸನ್ನು ಹಾಕೋಕೆ. ಉಪ್ಪಲ್ಲಿ ಎಂತಕ್ಕೆ ನೆನೆಸಿಟ್ಕೊಂತಂದರೆ ಎಂತ ಗತಿಗೆ, ಅದರಲ್ಲಿ ಹುಳ ಇರೋದು, ಹುಳ ಇದ್ದದ್ದು ಉಪ್ಪಲ್ಲಿ ಹಾಕಿಟ್ಟು ಎಂತಕ್ಕಂದ್ರೆ ಹೂಕೋಸಲ್ಲಿ ಒಳಗೊಳಗಿದ್ದುದೆಲ್ಲ ಗೊತ್ತಾಗ್ತಿಲ್ಲ ಎಂತೆಲ್ಲ ಇತ್ತು ಅಂತ. ಅದಕ್ಕೆ ಉಪ್ಪಲ್ಲಿ ಹಾಕಿ ನೆನೆಸಿಡ್ಬೇಕು. ಇದೊಂದು ಸ್ವಲ್ಪ ಫ್ರೈ ಕೊಚ್ಚಿಟ್ಕೊಂಡಿರೋ ಹೂಕೋಸನ್ನ ಹಾಕೋದು, ಅದ್ರ ಹುಳ ಸುತ್ತ ಇದೆ. ಆಮೇಲೆ ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಿ, ಬಟಾಣಿ ಹಾಕಿ ಜಾಸ್ತಿ ಅನ್ಸಿಟ್ಟಿದೆ. ನನ್ನ ಪಲಾವಲ್ಲಿ ಬಟಾಣಿ ಅಂದ್ರೆ ಇಷ್ಟ. ಪದಾರ್ಥ ನಾನೊಂದು 5 ನಿಮಿಷ ಫ್ರೈ ಮಾಡ್ತೀನಿ ಫಸ್ಟು. ಅದು ರುಬ್ಕೊಂಡಿದ್ದೀನಿ ಮಸಾಲೆ ಆಗಲೇ. ಈಗ ನಾನು 2.5 ಕಪ್ ಅಕ್ಕಿ ತಗೊಂಡಿದ್ದೆ. ಸೊ 2.5 ಕಪ್ ಅಕ್ಕಿಗೆ ಅದ್ರ ಕನ್ಸಿಸ್ಟೆನ್ಸಿಯಲ್ಲಿ 5 ಕಪ್ ಹಾಕಬೇಕು ನೀರು. 5 ಕಪ್ ನೀರು ಹಾಕ್ತೇನೆ. ಹ
ಎರಡು ಮೂರು ನಾಲ್ಕು ಲೋಟ ನೀರು ಹಾಕಿದ್ದೀನಿ. ಇನ್ನು ಒಂದು ಲೋಟ ಎಕ್ಸ್ಟ್ರಾ ಹಾಕಬೇಕು, ಎಂತಕ್ಕಂದ್ರೆ ಅದು ತರಕಾರಿ ಇದೆಯಲ್ಲ, ಸೊ ತರಕಾರಿಗೆ ಒಂದು ಲೋಟ ಎಕ್ಸ್ಟ್ರಾ ನೀರು ಹಾಕಿದೆ. ಇದೀಗ ನೋಡಿ ಮಿಕ್ಸ್ ಮಾಡಿ ಕುದಿಲಿ, ಇದು ಚಂದ ಚಂದ ಕುದಿಸ್ಬೇಕು, ಎಂತಕ್ಕಂದ್ರೆ ತರಕಾರಿ ಎಲ್ಲ ಬೇಯಬೇಕು ಒಳಗಡೆ. ಹಾಗಾಗಿ ಸೊ ಈಗ ಅದು ಪಲಾವಿಗೆ ಮೇನ್ ಬೇಕಾಗಿರೋದು ಪಲಾವ್ ತಿನ್ನಲಿಕ್ಕೆ ಕೊಚ್ಚುಂಬರು. ಸೊ ಕೊಚ್ಚುಂಬರು ರೆಡಿ ಮಾಡ್ಕೊಂಬ. ಕೊಚ್ಚುಂಬರಿಗೆ ನಿಮ್ಗೀಗ ಅದೀಗ ಕುದಿಯೋದ್ರೊಳಗೆ ನಾವು ಕೊಚ್ಚುಂಬರು ರೆಡಿ ಮಾಡ್ಕೊಂಬ. ಆಯ್ತಾ, ಫಸ್ಟ್ ಇದೆರಡು ತಗೊಳ್ಳಿ, ಸ್ವಲ್ಪ ಕಹಿ ಬರ್ತದೆ. ಇದಿಷ್ಟು ನಾನು ಈಗ ಕೊಚ್ಕೋತೀನಿ. ಈಗ ನೋಡಿ ಕೊಚ್ಕೊಂಡಿದ್ದೀನಿ ಇದೆಲ್ಲ. ಇನ್ನು ಅದಕ್ಕೆ ಮೊಸರು ಹಾಕಬೇಕು, ಮೊಸರು ಅಂತ ಅಂದಿಲ್ಲ, ಮೊಸರಿಗೆ ತರಬೇಕು. ಇದೀಗ ಕುದಿತಾ ಇದೆ, ಸೊ ನೋಡಿ ಕುದಿತಾ ಇದೆ ಈಗ ಚೆನ್ನಾಗಿ. ಇದಕ್ಕಿನ್ನೀಗ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕ. ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾ ನಿಮಗೆ ಉಪ್ಪು ಗಿಪ್ಪೆ ಅಂತ ಚೆಕ್ ಮಾಡಿದ್ರೆ ಈಗಲೇ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಕಡೆಗೆ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಂಡ್ರೆ ಸರಿಯಾಗಲ್ಲ, ಚೆನ್ನಾಗಿ ಬರಲ್ಲ ಅಷ್ಟು. ಇದೀಗ ಬೇಯಲಿ, ಮತ್ತೆ ನೋಡೋಣ. ನೋಡಿ ಪಲಾವ್ ರೆಡಿಯಾಗಿದೆ, ಕೊಚ್ಚುಂಬರು ರೆಡಿಯಾಗಿದೆ, ಇನ್ನು ತಿನ್ನೋದಷ್ಟೇ ಈಗ ಬಾಕಿ. ನೋಡಿ ಪಲಾವ್ ರೆಡಿಯಾಗಿದೆ. ಒಳ್ಳೆತಾ ರುಚಿತ್ತಾ? ಒಳ್ಳೆಯದಾ?